ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಇವತ್ತಿನ ರೆಸಿಪಿ ಮೊಳಕೆ ಹುಳ್ಳಿಕಾಳಿನ ಪಲ್ಯ ಯಾರೇನೂ ಸಬ್ಸ್ಕ್ರೈಬ್ ಮಾಡಲಾರ್ದ ವಿಡಿಯೋ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮೊಳಕೆ ಹುಳ್ಳಿಕಾಳಿನ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಎರಡು ನೂರು ಗ್ರಾಮ್ ಹುಳ್ಳಿಕಾಳನ್ನು ತೊಳೆದು ಒಂದು ದಿನ ನೀರು ಹಾಕಿ ನೆನೆಸಿಟ್ಟೀನಿ ಒಂದು ದಿನ ಆದಿಂದ ನೀರು ಬಸದು ಲಿಡ್ ಕ್ಲೋಸ್ ಮಾಡಿಟ್ಟೀನಿ ಈ ರೀತಿ ಮೊಳಕೆ ಬರ್ತಾವೆ ಒಂದು ಸಣ್ಣಂಗೆ ಕಟ್ ಮಾಡಿದ್ದೀರುಳ್ಳಿ ಎರಡು ಸಣ್ಣಂಗೆ ಕಟ್ ಮಾಡಿ ಟೊಮ್ಯಾಟೊ ಹಸಿ ಖಾರ ಪೇಸ್ಟ್ ಸಾಸಿವೆ ಜೀರಿಗೆ ಅರ್ಶಿಣ ಪುಡಿ ಗರಂ ಮಸಾಲ ಕರಿಬೇವು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಮೊಳಕೆ ಬದ್ದಿದ್ದ ಹುಳ್ಳಿಕಾಳನ್ನ ಕುಕ್ಕರ್ದಾಗ ಹಾಕಿ ಎರಡು ಸೀಟಿ ಕುಗ್ಗಿಸಿಟ್ಟೀನಿ ಬಾಳಗೀಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಕಟ್ ಮಾಡಿಟ್ಟಿದ್ದು ಈರುಳ್ಳಿ ಹಾಕಿ ಫ್ರೈ ಮಾಡತ್ತೇನಿ ಒಂದು ಚಮಚೆ ಹಸಿ ಖಾರ ಪೇಸ್ಟ್ ಹಾಕಿ ಮಿಕ್ಸ್ ಮಾಡತ್ತೇನಿ ಕಟ್ ಮಾಡಿಟ್ಟಿದ್ದು ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡತ್ತೀನಿ ಫ್ರೈ ಮಾಡಿದಿಂದ ಅರ್ಧ ಚಮಚೆ ಅರ್ಶಿಣ ಪುಡಿ ರುಚಿಗೆ ತಕ್ಕ ಸ್ಟೂಪ್ ಹಾಕಿ ಮಿಕ್ಸ್ ಮಾಡಿ ಒಂದು ಚಮಚ ಗರಂ ಮಸಾಲ ಮೊಳಕೆ ಬರಿಸಿ ಕುದಿಸಿಟ್ಟಿದ್ದು ಹುಳ್ಳಿಕಾಳು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡತ್ತೀನಿ ರುಚಿಯಾದ ಮೊಳಕೆ ಹುಳ್ಳಿಕಾಳಿನ ಪಲ್ಯ ರೆಡಿ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಚಪಾತಿ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಈ ವಿಡಿಯೋ ನಿಮಗಿಷ್ಟ ಆಗಿತ್ತಂತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್